ಸತೀಶ್ ಕುಮಾರ್ ಅಂತ. ನಾವು ತಲತಲಾಂತರಗಳಿಂದ ಗೌರಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವವನ್ನು ಮಾಡ್ಕೊಂಡು ಬಂದಂತ ಬ್ರಹ್ಮರಥೋತ್ಸವ ಮಾಡ್ತಾ ಇರ್ತೀವಿ. ಆ ರಥೋತ್ಸವದ ರಥೋತ್ಸವಕ್ಕೆ ಸಂಬಂಧಪಟ್ಟಂತ ಅರ್ಚಕರು ಏನಿರ್ತಾರೆ, ಅವರು ಅಣ್ಣ ತಮ್ಮದಿರಿರ್ತಾರೆ. ಆ ಅಣ್ಣ ತಮ್ಮದಿರೋ ಮುಖಾಂತರವಾಗಿ ಒಂದೊಂದು ವರ್ಷ ಹೋಗ್ಬಾರ್ದು ಅಂತ ಅವ್ರದ್ದು ಸಪ್ರೇಟಾಗಿ ಮಾಡಿದ್ವಿ, ಅವ್ರದೇ ಅಂತ ಒಂದು ರೂಲ್ಸ್ ಮಾಡ್ಕೊಂಡಿರ್ತಾರೆ. ಆ ರೂಲ್ಸ್ ತಕ್ಕಂಗೆ ನಾವು ಜಾತ್ರೆ ಏರ್ಪಾಡು ಮಾಡ್ಕೊಂಡಿರ್ತೀವಿ. 17ನೇ ತಾರೀಕು 3ನೇ ತಿಂಗಳು 2024 ನಾವು ಏರ್ಪಾಡು ಮಾಡ್ಕೊಂಡಿರ್ತೀವಿ. ಆ ಜಾತ್ರೆಗೆ ಸಂಬಂಧಪಟ್ಟಂತೆ ಆ ಎಲ್ಲ ನಾವು ಪರ್ಮಿಷನ್ ಆಗಲಿ ತಹಸೀಲ್ದಾರ್ ಕಡೆಯಿಂದ ಆಗಲಿ DC ಅವ್ರ ಕಡೆಯಿಂದ ಆಗಲಿ ಎಲ್ಲ ಕಡೆಯಿಂದ ನಾವು ಪರ್ಮಿಷನ್ ತೊಗೊಂಡೇ ನ್ಯಾಯಯುತವಾಗಿ ನಾವೆಲ್ಲ ಮಾಡ್ಕೊಂಡಿರ್ತೀವಿ. ಬಟ್ ಆದರೆ ಈ ಮಂಜುನಾಥ್ ದೀಕ್ಷಿತ ಅನ್ನೋರು ಅವ್ರು ಬಂದು ಏನು ಹೇಳ್ತಾರೆ, ಮಂಜುನಾಥ್ ದೀಕ್ಷಿತರು ಬಂದ್ಬಿಟ್ಟು ಅಲಗೇಷನ್ ಕೊಡ್ತಾರೆ, ನಾವು ಪರ್ಮಿಷನ್ ತೊಗೊಂಬಂದಿರೋದಕ್ಕೆ ರದ್ದುಪಡಿಸ್ಬೇಕು ಅಂತ ತಹಸೀಲ್ದಾರ್ ಹತ್ರ ತಕರಾರು ಕೊಟ್ಬಿಟ್ಟು ರದ್ದುಪಡಿಸ್ತಾರೆ. ಮತ್ತು ನಮ್ಮ ಪರ್ಮಿಷನ್ ಕ್ಯಾನ್ಸಲ್ ಆಗಿರುತ್ತೆ. ಪರ್ಮಿಷನ್ನು ಮತ್ತೆ ಹೋಗಿ ನಾವು ಯಾರು ಕೇಳಿಕೊಂಡು ಈ ಥರ ಆಗಿದೆ ಅಂತ ನಾವು ಪರ್ಮಿಷನ್ ಮತ್ತೆ ತೊಗೊತೀವಿ. ತಗೊಂಡಿದ್ದಂಗೆ ಮತ್ತೆ ಇವ್ರು ಹೋಗ್ಬಿಟ್ಟು ಹೈಕೋರ್ಟಿಂದ ಸ್ಟೇ ತೊಗೊಂಬರ್ತಾರೆ ಜಾತ್ರೆ ನಿಲ್ಲಿಸಬೇಕು ಅಂತ. ಸುಮಾರು ಅಂದರೆ ಒಂದು 7ರಿಂದ 8 ಲಕ್ಷ ಖರ್ಚು ಮಾಡಿ ದೇವಸ್ಥಾನದ ಜಾತ್ರೆ ನಾವು ಅಂದ್ಕೊಂಡಿರ್ತೀವಿ, ತಡೆ ಹಿಡಿದು ನಿಲ್ಲಿಸ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಜಾತ್ರೆನೂ ಮಾಡಬಾರ್ದು, ಊರಲ್ಲಿ ಏನೇ ಕಾರ್ಯಗಳು ಮಾಡಬಾರ್ದು ಅಂತ ತಡೆ ಹಿಡಿತಾರೆ. ಮತ್ತು ಸರಿ ಜಾತ್ರೆ ಮಾಡೋಕ್ಕಾಗಲಿಲ್ಲ ಅಂತ ಏನೋ ನಮ್ಮ ಹಳ್ಳಿಗೆ ತಕ್ಕಂಗೆ ಏನೋ ಒಂದು ಇದು ಮಾಡ್ಕೊತೀವಿ. ಮತ್ತು ಈ ದೇವಸ್ಥಾನದ ಒಂದು ಚಾರ್ಜ್ ತಗೊಳ್ಳೋದಕ್ಕೆ ಬರ್ತಾರೆ ಯಾವಾಗ ಏಪ್ರಿಲಲ್ಲಿ ಮಂಜುನಾಥ್ ದೀಕ್ಷಿತರಿಗೆ ಬರ್ತೈತೆ ಚಾರ್ಜ್ ತೊಗೋಬೇಕು ಅಂತ. ಈ ಮಂಜುನಾಥ್ ದೀಕ್ಷಿತರ ಚಾರ್ಜ್ ಕೊಡಬೇಕಾದ್ರೆ ಅಂದರೆ ಈ ಚಂದ್ರಶೇಖರ್ ದೀಕ್ಷಿತರವರು ಮಂಜುನಾಥ್ ದೀಕ್ಷಿತರಿಗೆ ಚಾರ್ಜ್ ಕೊಡ್ತಾರೆ. ಆ ಚಾರ್ಜ್ ಕೊಡಬೇಕಾದಂಥ ಸಂದರ್ಭದಲ್ಲಿ ಊರವರು ಗ್ರಾಮಸ್ಥರ ಯಾರದೇ ಒಬ್ಬ ಇದಿಲ್ಲದೆ ಗ್ರಾಮಸ್ಥರು ಯಾರನ್ನೂ ಲೆಕ್ಕಿಸದೆ ನಮ್ಮ ಆರ್ಐದಂಥ ರಾಜೇಂದ್ರ ಪ್ರಸಾದ್ ಅಲಿಯಾಸ್ ರಾಜು ಅವರು ಮತ್ತು VI ಗೌತಮ್ ಅವರು ಇವಿಬ್ಬರೇ ಖುದ್ದಾಗಿ ಬಂದು ಚಂದ್ರಶೇಖರ್ ದೀಕ್ಷಿತರಿಂದ ಮಂಜುನಾಥ್ ದೀಕ್ಷಿತರಿಗೆ ಇದನ್ನು ಕೊಡ್ಸ್ಬಿಡ್ತಾರೆ ಚಾರ್ಜನ್ನು. ಊರವರು ಮತ್ತು ಈ ಚಂದ್ರಶೇಖರ್ ದೀಕ್ಷಿತರು ಹೇಳ್ತಾರೆ ಹಳ್ಳಿ ಗ್ರಾಮಸ್ಥರು ಬೇಕು, ಗ್ರಾಮಸ್ಥರ ಮುಖಾಂತರವಾಗಿ ಚಾರ್ಜ್ ಕೊಡೋಕ್ಕೆ ನಮ್ಗೆ ಬರ್ತೈತೆ ಕೊಡ್ತೀವಿ ಅಂತ ಹೇಳಿದವಾಗ ಆರ್ಐ ಅವರು ಚಂದ್ರಶೇಖರ್ ದೀಕ್ಷಿತರಿಗೆ ಬೆದರಿಕೆ ಹಾಕ್ತಾರೆ, ಧಮಕಿ ಹಾಕ್ತಾರೆ. ಏನಂತ, ನೀವೇನಾದರೂ ನಮ್ಮ ಮುಖಾಂತರವಾಗಿ ನಾವು ಹೇಳ್ದಂಗೆ ಏನಾದರೂ ಕೊಡಲಿಲ್ಲ ಅಂದರೆ ನಿಮ್ಮನ್ನು ಒಳಗಡೆ ಹಾಕ್ಸ್ಬಿಡ್ತೀವಿ, ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡ್ತೀವಿ, ನಾವು ಹೇಳ್ದಂಗೆ ಕೊಟ್ಬಿಡಿ, ಇಲ್ಲ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡ್ತೀವಿ ಅಂತ ಅವ್ರ ಮೇಲೆ ಧಮಕಿ ಹಾಕಿ ಕೊಡ್ಸ್ಬಿಡ್ತಾರೆ. ಯಾವ ಗ್ರಾಮಸ್ಥರು ಅದಕ್ಕೆ ಸೈನ್ ಮಾಡಿರಲ್ಲ, ಯಾವ ಗ್ರಾಮಸ್ಥರು ಅಲ್ಲಿ ಸೇರಿರಲ್ಲ, ಅವರೇ ಖುದ್ದಾಗಿ ಬಂದು ಕೊಟ್ಬಿಡ್ತಾರೆ. ಮತ್ತು ನಾವು ಹೋಗಿ DC ಸಾಹೇಬ್ರಿಗೆ ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೆ AC ಸಾಹೇಬ್ರಿಗೆ ನಾವು ಒಂದು ಲೆಟ್ರ್ ಕೊಡ್ತೀವಿ, 25ನೇ ತಾರೀಕು ಕೊಡ್ತೀವಿ ನಾವು ಇದೇ ತಿಂಗಳು 3ನೇ ತಿಂಗಳು 25ನೇ ತಾರೀಕು ಕೊಡ್ತೀವಿ. ನಮಗೆ ಈ ಮಂಜುನಾಥ್ ದೀಕ್ಷಿತರು ದಯವಿಟ್ಟು ಬೇಡ, ಅವ್ರು ನಮ್ಗೆ ತುಂಬ ತೊಂದರೆಗಳು ಕೊಟ್ಟಿದ್ದಾರೆ. ನವಗ್ರಹಗಳ ಒಂದು ದೇವಸ್ಥಾನ ಕಟ್ತೀವಿ ಅದಕ್ಕೆ ಕೂಡ ಅಲಗೇಷನ್ ಮಾಡಿ ನಿಲ್ಲಿಸ್ಬಿಡ್ತಾರೆ. ಇವಾಗಲೂ ನಿಲ್ಲಿಸಿರೋಂಥದ್ದು ನಿದರ್ಶನ ಇದೆ, ನಿಲ್ಲಿಸ್ಬಿಟ್ಟಿದ್ದಾರೆ, ಅದನ್ನು ನಿಲ್ಲಿಸ್ತಾರೆ. ಈ ದೇವರ ಮೂರ್ತಿಗಳನ್ನು ಅದ್ಲು ಬದಲು ಮಾಡೋಂಥ ಒಂದು ಚಳಕನ ಅವ್ರ ಹತ್ರ ಇದೆ, ಅದನ್ನು ಮಾಡೋದು ನಮ್ಮ ಗಮನಕ್ಕೆ ಬಂದವಾಗಿಂದನೇ ನಾವು ಮಂಜುನಾಥ ದೀಕ್ಷಿತ ನಮಗೆ ಬೇಡ. ಬೆಲೆನೇ ಕಟ್ಟಕ್ಕಾಗದೇ ಇರತಕ್ಕಂಥ ವಿಗ್ರಹ ಮೂರ್ತಿಗಳು, ಗೌರಿ ಗಂಗಾಧರ ಸ್ವಾಮಿ ವಿಗ್ರಹ ಮೂರ್ತಿಗಳು ಅಂದರೆ ಮೆರವಣಿಗೆ ದೇವರುಗಳು, ಅದನ್ನೇ ಅದ್ಲು ಬದಲು ಮಾಡಬೇಕಂತ ಒಂದು ಶತಾಯಗದ ಏನಾದರೂ ಮಾಡಿ ಇದನ್ನು ಹೊಡಿಬೇಕನ್ನೋ ಮೈಂಡ್ ಸೆಟ್ ಇಟ್ಕೊಂಡೇ ಅವರು ಬಂದು ತೇರಹಳ್ಳಿಯಲ್ಲಿ ಈ ದೇವರುಗಳನ್ನ ಅದ್ಲು ಬದಲು ಮಾಡ್ತಾರೆ. ಅದು ನಮ್ಮ ಗಮನಕ್ಕೆ ಬಂದಿದ ತಕ್ಷಣ ನಮಗೆ ಇವರು ಬೇಡ, ಯಾವುದೇ ಕಾರಣಕ್ಕೂ ಬೇಡ ಅಂತ ಸುಮಾರು ದಿವಸಗಳಿಂದ ಇದು ನಡ್ಕೊಂಡೇ ಬರ್ತಾಯಿತ್ತು. ಕೊನೆಗೆ ಅವರು ಯಾವುದೇ ನಮ್ಮ ಕಾರಣಕ್ಕೂ ನಮಗೆ ಬೇಡ ಅಂತ ನಾವು ಹೋಗಿ ಪಿಟಿಷನ್ ಕೊಡ್ತೀವಿ ಯಾರಿಗೆ, DC ಸಾಹೇಬ್ರಿಗೆ, ತಹಸೀಲ್ದಾರ್ ಸಾಹೇಬ್ರಿಗೆ ಮತ್ತು AC ಮೇಡಮ್ ಅವರಿಗೆ ಕೊಟ್ಟಿರ್ತೀವಿ. ಮತ್ತು ಯಾರು DC ಸಾಹೇಬ್ರು ಹೇಳ್ತಾರೆ ಹೋಗಿ ಇದನ್ನು ಪರಿಶೀಲಿಸಿ ಇದನ್ನು ಕ್ರಮ ತಗೊಳ್ಳಿ ಅಂತ 8ನೇ ತಾರೀಕು 3ನೇ ತಿಂಗಳು 24 ಇದೇ ವರ್ಷ ಹೇಳ್ತಾರೆ DC ಸಾಹೇಬರು, ಹೋಗಿ ಪರಿಶೀಲಿಸಿ ಅಂತೇಳಿ ತಹಸೀಲ್ದಾರ್ಗೆ ಅವ್ರಿಗೂ ಅವರು ಒಂದು ಮನವಿ ಕಳಿಸ್ತಾರೆ. ಆ ಮನವಿ ಕಳಿಸಿದ ಮೇಲೆ ಮತ್ತೆ ಇವರು ಯಾರೋ 8ನೇ ತಾರೀಕು ತಹಸೀಲ್ದಾರ್ ಅವರು ನಮಗೆ ಓಕೆ ಮಾಡ್ಬೋದು ಅಂತೇಳ್ಬಿಟ್ಟು ಯಾರು ಇವಾಗ ನಡೀತಕ್ಕಂಥ ಚಂದ್ರಶೇಖರ್ ದೀಕ್ಷಿತರು ಅಂದರೆ ಅವ್ರ ಮಗ ಆಗಿರ್ತಕ್ಕಂಥ ಕಾಶಿ ವಿಶ್ವನಾಥ್ ದೀಕ್ಷಿತ್ರೆ ಕಂಟಿನ್ಯೂ ಮಾಡಲಿ, ತತ್ಕಾಲಕ್ಕೆ ಅವ್ರಿಗೆ ಚಾರ್ಜ್ ಕೊಡಿ ಅಂತ 8ನೇ ತಾರೀಕೆ ನಮ್ಗೆ ಅಪ್ರೂವಲ್ ಮಾಡಿಕೊಟ್ಬಿಡ್ತಾರೆ. 8ನೇ ತಾರೀಕು ಅಪ್ರೂವಲ್ ಮಾಡಿದ್ರು ಇವತ್ತು 23 ಡೇಟು 4ನೇ ತಿಂಗಳು ಇದುವರೆಗೂ ಸೆಕ್ರೆಟ್ರಿ ಅವರು ಆಗಲಿ ಇಲ್ಲಾಂದರೆ ಈ VI ಗೌತಮ್ ಅವರಾಗಲಿ ಮತ್ತು ಈ ರಾಜು ಅವರಾಗಲಿ ಯಾವುದೇ ಥರ ನಮಗೆ ಸ್ಪಂದಿಸಿದೆ. ಅವ್ರಿಗೆ ಹೋಗಿ ಸುಮಾರು ಸರಿ ಹಳ್ಳಿಯವ್ರು ಹೋಗಿ ಎಲ್ಲರೂ ದೊಡ್ಡವರೆಲ್ಲ ಹೋಗಿ
ಏನಪ್ಪ ಕೊಡ್ಸ್ಕೊಡ್ ಬಾರ್ದು ನೀವು ದಯವಿಟ್ಟು ನಮ್ಗೆ ಕೊಡಿಸಿ ಸರ್ ಅಂತ ಕೇಳಿದಾಗ ನಿಮ್ಗೊಂದು ಮಾಡೋ ಕೆಲಸ ಇಲ್ಲ ಹೋಗ್ರಪ್ಪ, ನೀವು ಒಂದು ಯಾವಾಗಲೂ ನಿಮ್ಮ ತಲೆ ತಿಂತೀರ ಅಂತ. ಇವ್ರು ಏನಾಗಿದ್ದಾರೆ ಅಂತ ಗೊತ್ತಿಲ್ಲ, ಇಲ್ಲ ಅವ್ರ ಪರವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರಾ, ಇಲ್ಲ ಅವ್ರ ಹತ್ರ ಅವ್ರಿಗೆ ಮಾರ್ಕೊಂಬಿಟ್ಟಿದಾರ ಇವ್ರನ್ನ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಕೊಡಿ, ಈ ತೊಂದರೆಗಳಿಂದ ನಮ್ಮ ಊರಿಗೆ ಒಂದು ಮುಕ್ತಿ ಕೊಡಿಸ್ಕೊಡಿ. ಎರಡನೇ ತಾರೀಕಿಂದ ದೇವಸ್ಥಾನದಲ್ಲಿ ಪೂಜೆ ಇಲ್ಲ. ಬಟ್ ಇವಾಗ ಯಾರು ಕಾಶಿ ವಿಶ್ವನಾಥ್ ದೀಕ್ಷಿತರಿಗೆ ಚಾರ್ಜ್ ಕೊಟ್ಟ ಮೇಲೆ ಮಂಜುನಾಥ ದೀಕ್ಷಿತರ ಮಗನಾದಂಥವರು ಬಂದು ನಾಲ್ಕು ಸರಿ ದೇವಸ್ಥಾನ ಒಬ್ಬಾಗಲು ಓಪನ್ ಮಾಡಿದ್ದಾರೆ. ದೇವ್ರ ಮುಟ್ಟಿಗಳನ್ನೇ ಎತ್ಕೊಂಡು ಹೋಗೋರು ಏನು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ಈ ಒಂದು ಇದಕ್ಕೆ ಸಹಕರಿಸಿ ನಮ್ಗೆ ನ್ಯಾಯ ಕೊಡಬೇಕು, ಇಲ್ಲಾಂದರೆ ನಾವು ಚುನಾವಣಾ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಹಳ್ಳಿ ಕಡೆಯಿಂದ ಎಲ್ಲ ಗ್ರಾಮಸ್ಥರು ಗ್ರಾಮಸಭೆ ಸೇರಿ ರಾತ್ರಿ ಎಲ್ಲ ಮಾತುಕತೆ ಮಾಡಿ ಎಲ್ಲ ಬಂದಿರತಕ್ಕಂಥದ್ದು, ಇವಾಗ ಎಲ್ಲ ಬಂದು ಆ ಊರಿನ ಪರವಾಗಿ ಹಿರಿಯರಾದ ಎಲ್ಲರೂ ಬಂದಿರ್ತಾರೆ. ಊರಿನವರ ಪರ್ಮಿಷನ್ ತಗೊಂಡೇ ಊರು ಅನುಮತಿ ಮೇಲೇ ನಾವು ಬಂದು ಹೇಳ್ತಾ ಇದ್ದೀವಿ, ಮತ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ.